ನಮಸ್ಕಾರ ಸ್ನೇಹಿತರೆ ಮಾತೃವಾಣಿ ಚಾನಲ್ಗೆ ನಿಮಗೆ ಸ್ವಾಗತ ಮಗುವಿರುವಂತಹ ಪ್ರತಿ ತಾಯಿಗೆ ಕೂಡ ನೇಪಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗುವಂಥದ್ದೇ ಆದ್ದರಿಂದ ನಾನಿಲ್ಲಿ ಈಗ ಮಾರುಕಟ್ಟೆಯಲ್ಲಿ ಯಾವೆಲ್ಲ ಬಗೆಯ ಅಥವಾ ವಿಧದ ನೇಪಿಗಳು ನಮ್ಮ ಮಗುವಿಗಾಗಿ ಲಭ್ಯ ಇದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಈ ನೇಪಿ ಅಂದ್ರೇನು ಅದನ್ನು ಹೇಗೆ ಯೂಸ್ ಮಾಡೋದು ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಇದನ್ನು ಲಂಗೋಟ್ ಅಂತಲೂ ಹೇಳ್ತಾರೆ ಹಾಗಾದರೆ ಬನ್ನಿ ಯಾವೆಲ್ಲ ವಿಧದ ನೇಪಿಗಳು ಈಗ ಲಭ್ಯ ಇದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಹೆಚ್ಚಾಗಿ ನಾಲ್ಕು ಬಗೆಯ ಅಂದರೆ ನಾಲ್ಕು ವಿಧದ ನೇಪಿಗಳು ನಮಗೆ ಲಭ್ಯ ಇದೆ ಒಂದು ಸಿಂಗಲ್ ಲೇಯರ್ಡ್ ಅಂತ ಹೇಳ್ತೇವೆ ಅಥವಾ ಸಿಂಗಲ್ ಕ್ಲೋತ್ ಎರಡನೇದು ಡಬಲ್ ಲೇಯರ್ಡ್ ಮೂರನೇದು ಪ್ಯಾಡೆಡ್ ನಾಲ್ಕನೇದು ಎಡ್ವಾನ್ಸ್ಡ್ ಇಲ್ಲಿ ನಾನು ಅಡ್ವಾನ್ಸ್ಡ್ ಅಂದರೆ ಸಾಮಾನ್ಯವಾದ ಟೈಪ್ ಅಲ್ಲದೆ ಸ್ವಲ್ಪ ಅದರಲ್ಲಿ ಏನು ಹೆಚ್ಚಿನ ಮಾಡಿಫಿಕೇಶನ್ ಮಾಡಿರ್ತಾರಲ್ಲ ಅದನ್ನು ಇನ್ಕ್ಲೂಡ್ ಮಾಡಿದ್ದೇನೆ ಮೊದಲನೆಯದಾಗಿ ನಾನು ಮಾತಾಡ್ತಾ ಇರುವಂಥದ್ದು ಸಿಂಗಲ್ ಲೇಯರ್ ನ್ಯಾಪಿ ನಾನೀಗ ನಿಮಗೆ ತೋರಿಸ್ತಾ ಇರುವ ಹಾಗೆ ಸಿಂಗಲ್ ಲೇಯರ್ಡ್ ಅಥವಾ ಸಿಂಗಲ್ ಕ್ಲೋತ್ ನ್ಯಾಪಿ ಅಂತ ಹೇಳ್ತೇವೆ ಅಂದರೆ ಇದರಲ್ಲಿ ಒಂದೇ ಬಟ್ಟೆಯ ಪದರ ಇರುವಂಥದ್ದು ಮತ್ತೆಲ್ಲ ಏನು ವ್ಯತ್ಯಾಸ ಇಲ್ಲ ನೀವೀಗ ನೋಡಬಹುದು ಸ್ನೇಹಿತರೆ ಈ ರೀತಿಯಾಗಿ ಒಂದೇ ಬಟ್ಟೆ ಪದರ ಇರುವಂಥದ್ದು ನಾವೀಗ ಮಗುವಿಗೆ ಒಂದು ಬಟ್ಟೆಯ ಪದರವನ್ನು ಮಾಮೂಲಾಗಿ ಉಪಯೋಗಿಸ್ತೇವಲ್ಲ ಆ ರೀತಿ ಇರುವಂತಹ ನ್ಯಾಪಿ ಇದು ಇದು ತುಂಬ ಏನು ಉಚ್ಚೆಯನ್ನು ಅಷ್ಟೇನು ಹಿಡಿದಿಟ್ಟುಕೊಳ್ಳುವುದಿಲ್ಲ ಆದರೆ ಮಗುವಿಗೆ ಏನು ನಾರ್ಮಲ್ ಅಂಡರ್ವೇರ್ ಹಾಕುವ ಬದಲು ಇದನ್ನು ಕೂಡ ಹಾಕಬಹುದು ಯಾಕಂದರೆ ಇಲೆಸ್ಟಿಕ್ನ ಬದಲು ಇದು ನಮಗೆ ತುಂಬ ಕಂಫರ್ಟೇಬಲ್ ಮಗುವಿಗೂ ಕೂಡ ಕಂಫರ್ಟೇಬಲ್ ಅಂತ ಅನ್ನಿಸ್ಬಹುದು ಇದನ್ನು ಸಿಂಗಲ್ ಲೇಯರ್ಡ್ ನ್ಯಾಪಿ ಅಂತ ಹೇಳ್ತೇವೆ ನೆಕ್ಸ್ಟ್ ನಾನು ಮಾತಾಡ್ತಾ ಇರುವಂಥದ್ದು ಡಬಲ್ ಲೇಯರ್ಡ್ ನ್ಯಾಪಿ ಸಿಂಗಲ್ ಲೇಯರ್ಡ್ ನ್ಯಾಪಿಗೆ ಹೋಲಿಸಿದ್ರೆ ನಾನೀಗ ನಿಮಗೆ ತೋರಿಸ್ತಾ ಇದ್ದೇನಲ್ಲ ಈ ರೀತಿಯಾಗಿ ಎರಡು ಬಟ್ಟೆಯ ಲೇಯರ್ಗಳು ಅಂದರೆ ಪದರಗಳು ಇರ್ತದೆ ಅದ ಅದಕ್ಕೆ ಇದನ್ನು ಡಬಲ್ ಲೇಯರ್ಡ್ ಅಥವಾ ಡಬಲ್ ಕ್ಲೋತ್ ನ್ಯಾಪಿ ಅಂತ ಮೆನ್ಷನ್ ಮಾಡಿರ್ತಾರೆ ಸಿಂಗಲ್ ಲೇಯರ್ಡಿಗೆ ಕಂಪೇರ್ ಮಾಡಿದರೆ ಈ ಡಬಲ್ ಲೇಯರ್ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಉಚ್ಚೆಯನ್ನು ಹೀರಿಕೊಳ್ಳುವುದಕ್ಕೆ ಕೂಡ ಸಹಾಯ ಮಾಡ್ತದೆ ಮತ್ತೇನು ವ್ಯತ್ಯಾಸ ಇರುವುದಿಲ್ಲ ಸ್ನೇಹಿತರೆ ಹಾಗೆಯೇ ನಾನೀಗ ಹೇಳ್ತಾ ಇರುವಂಥದ್ದು ಮೂರನೇ ವಿಧ ಅದು ಪ್ಯಾಡೆಡ್ ನ್ಯಾಪಿ ನೀವೀಗ ಈ ಚಿತ್ರದಲ್ಲಿ ಗಮನಿಸಬಹುದು ನಾನಿಲ್ಲಿ ರೆಡ್ ಮಾರ್ಕ್ನಲ್ಲಿ ಏನು ಮಾರ್ಕ್ ಮಾಡಿದ್ದೇನೆ ಅಷ್ಟು ಜಾಗದಲ್ಲಿ ನಮಗೆ ಪ್ಯಾಡ್ ಥರ ಕಾಣ್ತದೆ ಅಂದರೆ ಮಗುವಿನ ಉಚ್ಚೆಯನ್ನು ಜಾಸ್ತಿ ಪ್ರಮಾಣದಲ್ಲಿ ಹೀರಿಕೊಂಡು ಲೀಕ್ ಆಗದೇ ಇರುವ ಹಾಗೆ ಹೀರಿಕೊಂಡು ಏನು ಅದನ್ನು ಅಬ್ಸಾರ್ಬ್ ಮಾಡುವುದಕ್ಕೆ ಬೇಕಾಗಿ ಮೂರರಿಂದ ನಾಲ್ಕು ಪದರವಾಗಿ ಬಟ್ಟೆಯನ್ನು ನಾನೀಗ ತೋರಿಸಿದಂತಹ ಜಾಗದಲ್ಲಿ ಸ್ಟಿಚ್ ಮಾಡಿರ್ತಾರೆ ಆದ್ದರಿಂದ ಇದನ್ನು ಪ್ಯಾಡೆಡ್ ಅಂತ ಹೇಳ್ತೇವೆ ಇನ್ನೂ ಅಡ್ವಾನ್ಸ್ಡ್ ಟೈಪ್ ಅಂತ ನಾನು ಆಗಲೇ ಹೇಳಿದ ಹಾಗೆ ನಮ್ಮ ನಾರ್ಮಲ್ ನ್ಯಾಪಿಗಿಂತ ಸ್ವಲ್ಪ ಬದಲಾವಣೆಯೊಂದಿಗೆ ಈಗ ನೀವು ನಾನು ಆರೋ ಮಾರ್ಕ್ ಹಾಕಿರೋದನ್ನು ನೋಡಬಹುದು ಎರಡೂ ಬದಿಯಲ್ಲಿ ಇಲ್ಯಾಸ್ಟಿಕ್ಸ್ ಕೊಟ್ಟಿರ್ತಾರೆ ಈಗಷ್ಟೇ ಕೆಲವೊಂದು ಬ್ರ್ಯಾಂಡ್ಗಳಲ್ಲಿ ಹೀಗಿರುವ ನ್ಯಾಪಿಗಳು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ನಾನೀಗ ತೋರಿಸ್ತಾ ಇರುವಂಥದ್ದು ಸೂಪರ್ ಬಾಟಮ್ಸ್ ಅನ್ನುವಂತಹ ಬ್ರ್ಯಾಂಡ್ನ ನ್ಯಾಪಿ ಈ ಇಲಾಸ್ಟಿಕ್ಸ್ ಯಾಕೆ ಬೇಕು ಅಂದರೆ ಇವರು ಜಾಸ್ತಿ ಅಡ್ವಾನ್ಸ್ಡ್ ಮಾಡಿದ್ದಾರೆ ಯಾಕಂದ್ರೆ ಈಗ ನೀವು ಈ ರೀತಿಯಾಗಿ ಮಗುವಿಗೆ ಈ ನ್ಯಾಪಿಯನ್ನು ಉಪಯೋಗಿಸಿದ ನಂತರ ಅಂದರೆ ಕಟ್ಟಿದ ನಂತರ ನೋಡಿ ಈಗ ನೀವು ನೋಡ್ತಾ ಇರಬಹುದು ಹಿಂಬದಿಯಲ್ಲಿ ಲೂಸ್ ಲೂಸ್ ಆಗಿ ಈ ನ್ಯಾಪಿಗಳು ಇರುವುದಿಲ್ಲ ಕೆಲವೊಮ್ಮೆ ಅಕಸ್ಮಾತ್ ಆಗಿ ಕಕ್ಕ ಮಾಡಿದ್ರೆ ಏನು ಮಾಮೂಲು ನ್ಯಾಪಿಗಳಲ್ಲಿ ಇದು ಕಕ್ಕ ಹೊರಗಡೆ ಬರುವಂತಹ ಚಾನ್ಸಸ್ ಇದೆ ಆದರೆ ಈ ಇಲಾಸ್ಟಿಕ್ ಇರುವಂತಹ ನ್ಯಾಪಿ ನಮಗೆ ಒಳ್ಳೆಯ ಫಿಟ್ ಕೊಡುವ ಕಾರಣ ಅದು ಯಾವುದೇ ಲೀಕೇಜ್ ಆಗುವುದಿಲ್ಲ ಅದೇ ರೀತಿಯಾಗಿ ಇದೇ ಏನು ಸೂಪರ್ ಬಾಟಮ್ಸ್ ಅನ್ನುವಂತಹ ಬ್ರ್ಯಾಂಡ್ ಇದೆ ಸದ್ಯ ಒಂದು ಏನು ಸೂಪರ್ ಡ್ರೈ ಫೀಲ್ ಲೇಯರ್ ಇರುವಂತಹ ನ್ಯಾಪಿಯನ್ನು ಲಾಂಚ್ ಮಾಡಿದ್ದಾರೆ ಈಗಷ್ಟೇ ಸ್ವಲ್ಪ ಸಮಯ ಆಗಿದೆ ಇದರಲ್ಲಿ ವ್ಯತ್ಯಾಸ ಏನಂದ್ರೆ ಮಗುವಿನ ಚರ್ಮಕ್ಕೆ ತಾಗುವಂತಹ ಈ ನ್ಯಾಪಿಯ ಒಳಬದಿ ಏನಿದೆ ಅದರಲ್ಲಿ ಡ್ರೈ ಫೀಲ್ ಲೇಯರ್ ಇದೆ ಸ್ನೇಹಿತರೆ ನೀವು ಈಗಾಗಲೇ ನನ್ನ ಕ್ಲೋತ್ ಡೈಪರ್ನ ರಿಲೇಟೆಡ್ ವಿಡಿಯೋಸ್ ನೋಡಿದರೆ ನಾನಲ್ಲಿ ಡ್ರೈ ಫೀಲ್ ಲೇಯರ್ ಅಂದ್ರೇನು ಅನ್ನೋದನ್ನು ಕೂಡ ಹೇಳಿದ್ದೇನೆ ಆ ರೀತಿಯಾಗಿ ಫ್ಲೀಸ್ ಲೇಯರ್ ಇರೋದರಿಂದ ಮಗುವಿಗೆ ಒದ್ದೆಯಾದಂತಹ ಅನುಭವ ಆಗೋದಿಲ್ಲ ಸ್ನೇಹಿತರೆ ಅದೇ ರೀತಿಯಾಗಿ ಎರಡು ಟೈಪಿನಲ್ಲಿ ಏನು ನ್ಯಾಪಿಯನ್ನು ಕ್ಲೋಸ್ ಮಾಡುವಂಥದ್ದಿದೆ ಮೊದಲನೇ ವಿಧ ಅಂದರೆ ಈ ರೀತಿಯಾಗಿ ಸ್ಟ್ರಿಂಗ್ಸ್ ಟು ಟೈ ಅಪ್ ಅಂತ ಅಂದರೆ ನಿಮಗೆ ಈ ರೀತಿಯಾಗಿ ಹಗ್ಗ ಕೊಟ್ಟಿರ್ತಾರೆ ಅದನ್ನು ಕಟ್ಟುವಂಥದ್ದು ಇನ್ನೊಂದು ಟೈಪ್ ವೆಲ್ಕ್ರೋ ಕ್ಲೋಜರ್ ಅಂದ್ರೆ ನಿಮಗೆ ವೆಲ್ಕ್ರೋ ಅಂದ್ರೆ ಏನು ಅಂತ ಗೊತ್ತಿರಬಹುದು ಈ ರೀತಿಯಾಗಿ ಅಂಟಿಸಿ ತೆಗೆಯುವಂಥದ್ದು ಈ ರೀತಿಯ ಏನು ಎರಡು ಬಗೆಯ ನ್ಯಾಪಿಗಳು ನಮಗೆ ಸಿಗ್ತದೆ ನಾನು ಯಾವ ಬಗೆಯ ನ್ಯಾಪಿಯನ್ನು ಯೂಸ್ ಮಾಡ್ತಾ ಇದ್ದೇನೆ ಸದ್ಯಕ್ಕೆ ನಾನು ಮೂರು ಟೈಪಿನ ನ್ಯಾಪಿ ಯೂಸ್ ಮಾಡ್ತೇನೆ ಸಿಂಗಲ್ ಕ್ಲೋತ್ ಡಬಲ್ ಕ್ಲೋತ್ ಮತ್ತೆ ಪ್ಯಾಡೆಡ್ ಕೂಡ ಈ ಮೂರು ಬಗೆಯ ನ್ಯಾಪಿಗಳನ್ನು ನಾನೇ ಟ್ರೈ ಮಾಡಿ ಮನೆಯಲ್ಲೇ ಸ್ಟಿಚ್ ಮಾಡ್ತೇನೆ ನನ್ನ ಮಗನಿಗೆ ಬೇಕಾದ ಹೆಚ್ಚು ನ್ಯಾಪಿಗಳನ್ನು ನಾನೇ ಸ್ಟಿಚ್ ಮಾಡಿದ್ದೇನೆ ಅದಲ್ಲದೆ ಬೇರೆ ಬ್ರ್ಯಾಂಡ್ನ ಕೆಲವು ನ್ಯಾಪಿಗಳನ್ನು ಕೂಡ ಇದುವರೆಗೆ ಯೂಸ್ ಮಾಡಿದ್ದೇನೆ ಪ್ರಾರಂಭದಲ್ಲಿ ಅದರ ಏನು ನೋಡುವಂತಹ ಆಸಕ್ತಿ ಇದ್ದರೆ ಆ ವಿಡಿಯೋದ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ ಇದೇ ಚಾನಲ್ನಲ್ಲಿ ಆ ವಿಡಿಯೋಗಳನ್ನು ನಾನು ಈಗಾಗಲೇ ಅಪ್ಲೋಡ್ ಕೂಡ ಮಾಡಿರ್ತೇನೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಲೈಕ್ ಮಾಡಿ ನನಗೆ ತಿಳಿಸುವುದನ್ನು ಮರಿಬೇಡಿ ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು